ಯಾವ ಎಲೆಕ್ಟ್ರಿಕ್ ಸ್ಕೂಟರ್ ತಗೊಂಡ್ಬೇಕು, ಎಲೆಕ್ಟ್ರಿಕ್ ಸ್ಕೂಟರ್ ಇವಾಗ ಈ ಒಂದು ಟೈಮಲ್ಲಿ ಪರ್ಚೇಸ್ ಮಾಡೋಕ್ಕೆ ಅವೈಲೇಬಲ್ ಇದೆಯಾ, ಮತ್ತೆ ಈ ಒಂದು ಸ್ಕೂಟರ್ನ ರೇಂಜ್ ಏನು ಕೊಡುತ್ತೆ, ಮತ್ತೆ ಇದರ ಒಂದು ಎಲ್ಲ ಕ್ವಶನ್ಗಳ ಜೊತೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೂಡ ನಮ್ಮ ವ್ಯೂವರ್ಸ್ ನಮ್ಮ ಹತ್ರ ಕೇಳ್ತಾ ಇರ್ತಾರೆ. ಅದು ಏನು ಅಂತಂದರೆ, ಈ ಎಲೆಕ್ಟ್ರಿಕ್ ಸ್ಕೂಟರ್ ಎಷ್ಟು ಟೈಮಲ್ಲಿ ಚಾರ್ಜ್ ಆಗುತ್ತೆ ಅನ್ನೋದು. ಈ ಒಂದು ಕ್ವಶನ್ಗೆ ನಮ್ಮ ಹತ್ರ ಒಂದು ಒಳ್ಳೆ ಪ್ರಶ್ನೆ ಇದೆ, ಅದು ಈ ಒಂದು ಸ್ಕೂಟರ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ದಟ್ ಇಸ್ ದ ಬೌನ್ಸ್ ಇನ್ಫಿನಿಟಿ E1. ಈ ಒಂದು ಸ್ಕೂಟರ್ನ ಸ್ಪೆಷಾಲಿಟಿ ಏನು ಅಂತಂದರೆ, ನಿಮಗೆ ಇದು 2 ನಿಮಿಷದಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಯಾವ ಥರ, ಹೇಗೆ ಇದು ಫುಲ್ ಚಾರ್ಜ್ ಆಗುತ್ತೆ 2 ನಿಮಿಷದಲ್ಲಿ ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಈ ಒಂದು ಬೌನ್ಸ್ ಇನ್ಫಿನಿಟಿ E1 ಎಲೆಕ್ಟ್ರಿಕ್ ಸ್ಕೂಟರ್ನ ಡಿಸೈನ್, ಫೀಚರ್ಸ್, ರೇಂಜ್ ಮತ್ತು ಇನ್ನು ಹಲವಾರು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಇದರ ಒಂದು ಪ್ರೈಸಿಂಗ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಬೌನ್ಸ್ ಅವರು ಇದನ್ನು ಹಲವಾರು ಓನರ್ಶಿಪ್ ಮಾಡೆಲ್, ಅಂದರೆ ನೀವು ಹಲವಾರು ರೀತಿ ಇದನ್ನು ಪರ್ಚೇಸ್ ಮಾಡ್ಬೋದು, ಶೋರೂಮಿಂದ ತೊಗೊಳ್ಬೋದು. ಮೊದಲನೇದಾಗಿ ನೀವು ಫುಲ್ ಓನರ್ಶಿಪ್, ಅಂದರೆ ಸ್ಕೂಟರ್ ಬ್ಯಾಟ್ರಿ ಎರಡನ್ನು ಖರೀದಿಸಿದಾಗ ನಿಮಗೆ 80,000 ಪ್ರೈಸ್ ಆಗಿದೆ ಎಕ್ಸ್ ಶೋರೂಮ್. ನೀವು ಆನ್ ರೋಡ್ ಪ್ರೈಸ್ ನೋಡಬೇಕು ಅಂದರೆ ಅರೌಂಡ್ 85,000. ಸೊ ಇದರಲ್ಲಿ ನಿಮಗೆ ಸ್ಕೂಟರ್ ಅವ್ರು ಕೊಡ್ತಾರೆ, ಬ್ಯಾಟ್ರಿನೂ ನಿಮಗೆ ಕೊಡ್ತಾರೆ, ಮತ್ತು ಅದ್ರ ಜೊತೆ ನಿಮಗೆ ಒಂದು ಚಾರ್ಜರ್ ಕೂಡ ಕೊಡ್ತಾರೆ. ಅಕಸ್ಮಾತ್ ನೀವೇನಾರು ಒಂದು ಬ್ಯಾಟ್ರಿ ಸ್ವಾಪಿಂಗ್ ಸರ್ವಿಸ್ ಇವ್ರದ್ದು ಏನಿದೆ ಅದನ್ನು ಯೂಸ್ ಮಾಡ್ಕೋಬೇಕು ಅಂದರೆ ಅಡಿಷ್ನಲ್ ಚಾರ್ಜಸ್ ನಿಮಗೆ ಚಾರ್ಜ್ ಮಾಡ್ತಾರೆ. ಅದು ಇನ್ನೂ ಚಾರ್ಜ್ ಅವ್ರು ಸೆಟ್ ಮಾಡಿಲ್ಲ, ಬಟ್ ಮುಂದೆ ನಿಮಗೆ ಹೇಳ್ತಾರೆ ಆ ಒಂದು ಚಾರ್ಜಸ್ ಏನು ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ಇದರ ಒಂದು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಮಾಡೆಲ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಇದರಲ್ಲಿ ನಿಮಗೆ ಸ್ಕೂಟರ್ ಮಾತ್ರನೇ ಬೌನ್ಸ್ ಅವರು ಕೊಡ್ತಾರೆ, ನಿಮಗೆ ಯಾವುದೇ ಥರದ ಒಂದು ಚಾರ್ಜಿಂಗ್ ಯೂನಿಟ್ ಕೂಡ ಕೊಡಲ್ಲ. ಬ್ಯಾಟ್ರಿ ನೀವು ಆನ್ ಅ ರೆಂಟಲ್ ಬೇಸಿಸ್ ತೊಗೊಳ್ಬೇಕು, ಅದನ್ನು ಸ್ವಾಪ್ ಮಾಡ್ಕೊಳ್ಬೋದು ಇವರ ಒಂದು ಸ್ವಾಪಿಂಗ್ ಸ್ಟೇಷನಲ್ಲಿ. ಸೊ ಅದರ ಒಂದು ಪ್ರೈಸಿಂಗ್ ಏನಿದೆ, ಅದು 68,000 ಪ್ರೈಸ್ ಆಗಿದೆ. ಸೊ 68,000 ನಿಮಗೆ ಬರೀ ಸ್ಕೂಟರ್ ಬರುತ್ತೆ, ಬ್ಯಾಟ್ರಿ ಅವರು ಕೊಡಲ್ಲ. ಸೊ ಬ್ಯಾಟ್ರಿ ಕೊಡೋದು ಯಾವ ಥರ ಅಂತಂದರೆ, ಮಂತ್ಲಿ ನಿಮಗೆ 850 rupees ಚಾರ್ಜ್ ಮಾಡ್ತಾರೆ ಮಂತ್ಲಿ ಒಂದು ಬ್ಯಾಟ್ರಿ ರೆಂಟಲ್ ಅಂತ. ನೀವು ಆ ಬ್ಯಾಟ್ರಿನ ಅವರು ನಿಮಗೆ ತಂದು ಕೊಡ್ತಾರೆ ಈ ಸ್ಕೂಟರಲ್ಲಿ. ಸೊ ಒಂದು ಹೈರಿಂಗ್ ಥರ ಇದು. ಅದ್ರ ಜೊತೆಗೆ ನೀವು ಸ್ವಾಪ್ ಮಾಡಬೇಕು ಅಂತಂದರೆ, ಇನ್ನೊಂದು ಬ್ಯಾಟ್ರಿಗೆ ಸ್ವಾಪ್ ಮಾಡಬೇಕು ಅಂದರೆ 35 rupees ನಿಮಗೆ ಅವರು ಚಾರ್ಜ್ ಮಾಡ್ತಾರೆ. ಸೊ ಈ ಒಂದು ಸಬ್ಸ್ಕ್ರಿಪ್ಷನ್ ಮಾಡಲಲ್ಲಿ ಕೂಡ ನಿಮಗೆ 2 ಮಾಡೆಲ್ ಇದೆ. ಸೊ ಇವಾಗ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಅದು ಫಸ್ಟ್ ಮಾಡಲ್ ಆಗಿದ್ರೆ, ಸೆಕೆಂಡ್ ಮಾಡಲಲ್ಲಿ ನಿಮಗೆ ಸ್ಕೂಟರ್ನ ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ, ಅರೌಂಡ್ 10,000 rupees ಕಡಿಮೆ, ಅದು 56,100 rupees. ನಿಮಗೆ ಅದರ ಒಂದು ಬ್ಯಾಟ್ರಿ ರೆಂಟ್ ಏನಿದೆ ಅದು 1,250 rupees, ಪ್ಲಸ್ ನೀವು ಸ್ವಾಪ್ ಮಾಡ್ತಿರ್ಬೇಕಾದ್ರೆ ಸೇಮ್ 35 rupees ಪರ್ ಸ್ವಾಪ್ ಕೊಡಬೇಕಾಗುತ್ತೆ. ಸೊ ಇದು ಒಂದು ಸಬ್ಸ್ಕ್ರಿಪ್ಷನ್ ಪ್ಲಾನ್, ನೀವು ಯಾವ್ದಕ್ಕೆ ಬೇಕಾದ್ರೂ ಚೂಸ್ ಮಾಡ್ಕೊಳ್ಬೋದು. 3 ಯಾವ ಆಪ್ಷನ್ ಬೇಕಾದ್ರೂ ನೀವು ಓನರ್ಶಿಪ್ ಆಪ್ಷನ್ನ ಚೂಸ್ ಮಾಡ್ಕೊಳ್ಬೋದು. ಇನ್ನು ಕಲರ್ ಬಗ್ಗೆ ಮಾತಾಡ್ತಿರ್ಬೇಕು ಅಂದರೆ ನಿಮಗೆ 5 ಆಪ್ಷನಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನಮ್ಮ ಮುಂದೆ ಇರೋದು ಸಿಲ್ವರ್, ಇದಲ್ದೇ ನಿಮಗೆ ರೆಡ್, ಬ್ಲ್ಯಾಕ್, ಗ್ರೇ ಮತ್ತು ವೈಟ್ ಕಲರ್ಸ್ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಒಂದು ಕಲರ್ ಆಪ್ಷನ್ಸ್ ಮತ್ತು ಓನರ್ಶಿಪ್ ಆಪ್ಷನ್ಸ್ ಬಗ್ಗೆ ಆಯಿತು. ಇನ್ನು ಮುಂದೆ ನೆಕ್ಸ್ಟ್ ಇದರ ಒಂದು ಡಿಸೈನಿಂದ ಶುರು ಮಾಡ್ತಾ, ಫ್ರಂಟ್ ಡಿಸೈನಿಂದ ಶುರು ಮಾಡೋಣ. ಸೊ ಫ್ರಂಟ್ ಡಿಸೈನಿಂದ ಶುರು ಮಾಡ್ತಾ ನಿಮಗೆ ಮೊದಲನೇದಾಗಿ ಕಾಣೋದು ಅಂತಂದರೆ ಇದರ ಒಂದು ರೌಂಡ್ ಶೇಪ್ಡ್ LED ಹೆಡ್ಲ್ಯಾಂಪ್ಸ್. ಎಸ್, ಇದೊಂದು ಫುಲ್ ಕಂಪ್ಲೀಟ್ LED ಯೂನಿಟ್. ನಿಮಗೆ ಇಲ್ಲಿ DRL ಕೂಡ ಕಾಣುತ್ತೆ, ಮತ್ತು ಹೈ ಆ್ಯಂಡ್ ಲೋ ಬೀಮ್ ಪ್ರೊಜೆಕ್ಟರ್ LED ಪ್ರೊಜೆಕ್ಟರ್ ಯೂನಿಟ್ಸ್ ಕೂಡ ಕೊಟ್ಟಿದ್ದಾರೆ. ವೆರಿ ಪ್ರೀಮಿಯಂ ಫೀಲ್ ಕೊಡುತ್ತೆ ಮುಂದೆಯಿಂದ ನೋಡಿದಾಗ ನಿಮಗೆ. ಆ್ಯಂಡ್ ಅದ್ರ ಜೊತೆಗೆ ಕೆಳಗಡೆ ಬಂತು ಅಂದರೆ ಏಪ್ರನಲ್ಲಿ ಕೂಡ ನಿಮಗೆ ಸಿಂಪಲ್ ಡಿಸೈನ್ ಇದೆ. ಇಲ್ಲಿ ನಿಮಗೆ ಇಂಡಿಕೇಟರ್ಸ್ನ ಪ್ಲೇಸ್ ಮಾಡಿದ್ದಾರೆ, ಮತ್ತು ಮಧ್ಯ ನಿಮಗೆ ಒಂದು ಗ್ಲಾಸಿ ಬ್ಲ್ಯಾಕ್ ಪ್ಯಾನಲ್ ಫಿನಿಶ್ನ ಕೊಟ್ಟಿದ್ದಾರೆ. ಕೆಳಗಡೆ ಕೂಡ ನಿಮಗೆ ಬಾಡಿ ಕಲರ್ಡ್ ಬಂಪರ್ಸ್ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಒಂದು ಫ್ರಂಟ್ ಡಿಸೈನ್. ಫ್ರಂಟ್ ಡಿಸೈನ್ ತುಂಬ ಸಿಂಪಲ್ ಆಗಿದೆ, ತುಂಬ ಜಾಸ್ತಿ ವರ್ಕ್ ಮಾಡಿಲ್ಲ. ಒಂದು ರೆಟ್ರೋ ಲುಕಿಂಗ್ ಏನು ಇದೆ ಸ್ಕೂಟರ್ಗೆ, ಅದು ನಿಮಗೆ ಫ್ರಂಟಿಂದ ತುಂಬ ಚೆನ್ನಾಗೆ ಕಾಣುತ್ತೆ. ಇವಾಗ ಇದರ ಒಂದು ಸೈಡ್ ಡಿಸೈನ್ಗೆ ಹೋಗಿ ಅಲ್ಲಿ ಸೈಡ್ ಡಿಸೈನಲ್ಲಿ ಮಾತಾಡೋಣ, ಬನ್ನಿ. ಸೊ ಇವಾಗ ಈ ಒಂದು ಬೌನ್ಸ್ ಇನ್ಫಿನಿಟಿ E1 ಸೈಡ್ ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ಸೈಡಲ್ಲಿ ನೋಡ್ತಾನು ಕೂಡ ಒಂದು ಸಿಂಪಲ್ ಡಿಸೈನ್ನ ಫಾಲೋ ಮಾಡಿದ್ದಾರೆ. ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು ಅಂತಂದರೆ, ಕಿಮ್ಕೋ ಫ್ಲೋ ಮೋಟರ್ಸ್ ಏನಿದೆ ಅದರ ಒಂದು ಫ್ಲೋ ಎಲೆಕ್ಟ್ರಿಕ್ ಸ್ಕೂಟರ್ ಏನಿತ್ತು ಅದೇ ಒಂದು ಸೇಮ್ ಎಲೆಕ್ಟ್ರಿಕ್ ಸ್ಕೂಟರ್ನ ಇದು ಬೇಸ್ ಆಗಿ ತೊಗೊಂಡಿದ್ದಾರೆ. ಯಾಕೆಂದರೆ ಬೌನ್ಸ್ ಅವರು ಆ ಒಂದು ಕಂಪ್ನಿನ ಟೇಕ್ ಓವರ್ ಮಾಡಿದ್ರು, ಆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಇವರು ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ E1 ಅಂತ ಒಂದು ಇದರಲ್ಲಿ. ಸೊ ನಿಮಗೆ ಸೈಡ್ ಪ್ಯಾನಲ್ಸ್ ಕೂಡ ರೆಕಗ್ನೈಸಬಲ್ ಆ್ಯಂಡ್ ವೆರಿ ಸಿಂಪಲ್ ಡಿಸೈನ್ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗೋದು. ತುಂಬ ಯಾವುದೇ ಥರದ ಒಂದು ಅಗ್ರೆಸಿವ್ ಡಿಸೈನ್ ಇಲ್ಲ ಇದರಲ್ಲಿ. ಫಸ್ಟ್ ಆಫ್ ಆಲ್ ನಿಮಗೆ ಅಲ್ಲಿ ಬೌನ್ಸ್ ಇನ್ಫಿನಿಟಿ E1 ಅನ್ನೋ ಒಂದು ಬ್ಯಾಡ್ಜಿಂಗ್ ನೋಡೋಕ್ಕೆ ಸಿಗುತ್ತೆ, ಆ್ಯಂಡ್ ಒಂದು ಸ್ಮೂತ್ ಪ್ಯಾನಲ್ ನೋಡೋಕ್ಕೆ ಸಿಗುತ್ತೆ. ಬಿಕಾಸ್ ಎಲೆಕ್ಟ್ರಿಕ್ ಸ್ಕೂಟರ್ಸಲ್ಲಿ ಶಾರ್ಪ್ ಕಾರ್ನರ್ಸ್ ಮೇಂಟೈನ್ ಮಾಡಲ್ಲ, ಸ್ಮೂತ್ ಕಾರ್ನರ್ಸ್ ಬೇಕು ಬಿಕಾಸ್ ಆಫ್ ಏರೋಡೈನಮಿಕ್ ಎಫಿಷಿಯನ್ಸಿ, ಅದನ್ನು ನಿಮಗೆ ಇದರಲ್ಲಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಇದರ ಒಂದು ಸೀಟ್ ಹೈಟ್ ಆ್ಯಂಡ್ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ಗ್ರೌಂಡ್ ಕ್ಲಿಯರೆನ್ಸ್ ಇದರಲ್ಲಿ 155 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸ್ವಲ್ಪ ಜಾಸ್ತಿ ಇದೆ, ಯಾಕೆಂದರೆ ಅಲ್ಲಿ ಯಾವುದೇ ಥರದ ಒಂದು ಬ್ಯಾಟ್ರಿ ಪ್ಲೇಸ್ಮೆಂಟ್ ಮಾಡಿಲ್ಲ ಅವರು. ಮತ್ತು ಸೀಟ್ ಹೈಟ್ ನಿಮಗೆ ರೈಡರ್ ಸೀಟ್ ಹೈಟ್ 780 mm ಸೀಟ್ ಹೈಟ್ ಇದೆ. ಸೊ ಆಲ್ ಫಾರ್ಮ್ಸ್ ಆಫ್ ರೈಡರ್ ಆರಾಮಾಗಿ ನಿಮಗೆ ಓಡಿಸ್ಬೋದು. ಬಟ್ ಏನು ಅಂತಂದರೆ, ಸೀಟ್ ಸ್ವಲ್ಪ ನಿಮಗೆ ಇಲ್ಲಿ ಕಟ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಟಿಪ್ಟೋ ಮಾಡಬೇಕಾಗುತ್ತೆ ಫಾರ್ ಶಾರ್ಟರ್ ರೈಡರ್ಸ್.
ಅದ್ರ ಜೊತೆಗೆ ಇನ್ನ ಒಂದು ಇದರ ವೇಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸ್ಕೂಟರ್ ನ ವೇಟ್ ಬಂದು 94 kilos ಅಂಡ್ ಇದರ ಬ್ಯಾಟರಿ ಪ್ಯಾಕ್ ಏನಿದೆ ಅರೌಂಡ್ 12 kilos ವೇಟ್ ಬರುತ್ತೆ. ಸೊ ಅದರಿಂದ ನಿಮಗೆ ಟೋಟಲ್ ಸ್ಕೂಟರ್ ವೇಟ್ 106-107 kilos ಬರುತ್ತೆ. ಲೈಟ್ ವೇಟ್ ಸ್ಕೂಟರ್, ಯಾವುದೇ ತರದ ಒಂದು ಎಫರ್ಟ್ ಬೇಕಾಗಲ್ಲ, ಎಲ್ಲರೂ ಆರಾಮಾಗಿ ಹ್ಯಾಂಡಲ್ ಮಾಡುವಂತ ಸ್ಕೂಟರ್ ಇದು. ಸೊ ಅದ್ರ ಜೊತೆಗೆ ನಿಮ್ಗೆ ಒಂದು ಫುಟ್ ರೆಸ್ಟ್ ಏನಿದೆ, ಇದರ ಒಂದು ಪಿಲಿಯನ್ ಫುಟ್ ರೆಸ್ಟ್, ಅದು ನಿಮ್ಗೆ ಟ್ಯಾಪ್ ಮಾಡಿ ಓಪನ್ ಮಾಡೋದು, ಅದನ್ನ ನಿಮ್ಗೆ ತೋರಿಸ್ತೀವಿ. ಸೊ ಅದನ್ನ ಟ್ಯಾಪ್ ಮಾಡಿ ಓಪನ್ ಮಾಡಿದ್ರೆ ನಿಮ್ಗೆ ಎಂಗೇಜ್ ಆಗುತ್ತೆ ಮತ್ತೆ ಆಚೆ ಬರುತ್ತೆ, ಇಲ್ಲಾಂದ್ರೆ ವಾಪಸ್ ನಿಮ್ಗೆ ಒಳಗಡೆ ತಳ್ಬೇಕು ಅಂದ್ರೂ ಆ ಒಂದು ಟ್ಯಾಪ್ ಇದೆ, ಸ್ಮೂತ್ ಆಗಿ ಟ್ಯಾಪ್ ಮಾಡಬೇಕು, ತುಂಬಾ ಜೋರ ಟ್ಯಾಪ್ ಮಾಡಿದ್ರೆ ಅದು ಲಾಕ್ ಆಗಲ್ಲ. ಇನ್ನ ಫ್ಲೋರ್ ಬೋರ್ಡ್ ನಿಮ್ಗೆ ಏನಿದೆ ಅದು ಫ್ಲಾಟ್ ಇದೆ, ಸೊ ನೀವು ಏನಾದ್ರು ಒಂದು ವಸ್ತು ಇಟ್ಕೋಬೇಕು ಅಂದ್ರೆ ಡೆಫಿನೆಟ್ಲಿ ಇಟ್ಕೊಳ್ಬಹುದು, ಇಲ್ಲ ನಿಮ್ ಫುಟ್ ರೆಸ್ಟ್ ಮಾಡೋದಕ್ಕೂ ಆರಾಮಾಗಿದೆ, ಯಾವ್ದು ತರದ ತೊಂದರೆ ಆಗಲ್ಲ. ಬಟ್ ಎಲ್ಲಿ ತೊಂದರೆ ಆಗೋದು ಅಂತಂದ್ರೆ, ಸ್ವಲ್ಪ ಫ್ಲೋರ್ ಬೋರ್ಡ್ ಹೈ ಅಪ್ ಇರೋದ್ರಿಂದ ನೀವು ಟರ್ನ್ ಮಾಡ್ತಿರ್ಬೇಕಾದ್ರೆ ನಿಮ್ ನೀಸ್ಗೆ ಅದು ಕ್ಲಾಶ್ ಆಗ್ಬೋದು. ನಿಮ್ಗೆ ಮುಂದೆ ಗಾಡಿ ಓಡಿಸ್ತಾ ಅದನ್ನ ಒಂದು ಕ್ಲಿಯರ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲಸ್ ನಿಮ್ಗೆ ಇಲ್ಲೊಂದು ಲಗೇಜ್ ಹುಕ್ ಇದೆ. ಸೊ ಇದು ಒಂದು ಸೈಡ್ ಡಿಸೈನ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದೀನಿ. ಇವಾಗ ಇದರ ಒಂದು ರೇರ್ ಡಿಸೈನ್ ಹೋಗೋಣ, ಬನ್ನಿ. ಸೊ ಇವಾಗ ಕೊನೆಯದಾಗಿ ಇದರ ಒಂದು ರಿಯರ್ ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ರಿಯರ್ ಡಿಸೈನ್ ಬಗ್ಗೆ ಮಾತಾಡ್ತಾ ಅಗೇನ್ ಒಂದು ಸಿಂಪಲ್ ಎಲಿಮೆಂಟ್ಸ್ ನ ಇದರಲ್ಲಿ ಕೊಟ್ಟಿದ್ದಾರೆ. ಸಿಂಗಲ್ ಕ್ಲಸ್ಟರ್ ಎಲ್ಇಡಿ ಟೈಲ್ ಲ್ಯಾಂಪ್ ಯೂನಿಟ್ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಅದರಲ್ಲಿ ನಿಮ್ಗೆ ಎಲ್ಇಡಿ ಇಂಡಿಕೇಟರ್ಸ್, ಎಲ್ಇಡಿ ಟೈಲ್ ಲ್ಯಾಂಪ್ ಮತ್ತೆ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ಈ ಯೂನಿಟ್ ಅಲ್ಲಿ. ಪ್ಲಸ್ ನಿಮ್ಗೆ ಒಂದು ಕ್ರೋಮ್ ಕೂಡ ಇದರಲ್ಲಿ ನೋಡಕ್ಕೆ ಸಿಗುತ್ತೆ, ಸ್ವಲ್ಪ ಅಪ್ ಮಾರ್ಕೆಟ್ ಫೀಲ್ ಕೊಡೋದಕ್ಕೆ. ಸೊ ಅದು ಬಿಡ್ತು ಅಂತಂದ್ರೆ ಬೇರೆ ಅದು ಫೀಚರ್ಸ್ ಇಲ್ಲ, ಅಂಡ್ ರೇರ್ ಗ್ರಾಬ್ ಹ್ಯಾಂಡಲ್ ನಿಮ್ಗೆ ಒಂದು ದೊಡ್ಡದು ಕೊಟ್ಟಿರೋದ್ರಿಂದ ಪಿಲಿಯನ್ ಹಿಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಅಗೇನ್ ಗುಡ್ ಥಾಟ್ ಪ್ರೊಸೆಸ್ ದೇರ್. ಸೊ ಇದು ಒಂದು ಸಿಂಪಲ್ ರೇರ್ ಡಿಸೈನ್ ನಿಮ್ಗೆ ಈ ಒಂದು ಸ್ಕೂಟರ್ದು. ಇವಾಗ ನೆಕ್ಸ್ಟ್ ಇದರ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋಣ, ಬನ್ನಿ. ಸೊ ಇವಾಗ ಈ ಒಂದು ಸ್ಕೂಟರ್ನ ಫೀಚರ್ಸ್ ಆ್ಯಂಡ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋಣ. ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಫಸ್ಟ್ ನಿಮಗೆ ಇದರಲ್ಲಿ ಆಗಲೇ ಹೇಳ್ದಂಗೆ ಫುಲ್ LED ಲೈಟಿಂಗ್ ನೋಡೋಕ್ಕೆ ಸಿಗುತ್ತೆ. ಒಂದು ಫುಲ್ಲಿ ಡಿಜಿಟಲ್ ಕ್ಲಸ್ಟರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡುತ್ತೆ, ಯಾವ ಥರ ಒಂದು ರೈಡ್ ಮಾಡೆಲ್ ಓಡಿಸ್ತಾ ಇದ್ದೀರಾ, ಮತ್ತು ಇದರ ಬ್ಯಾಟ್ರಿ ರೇಂಜ್ ಏನಿದೆ, ಮತ್ತು ಇದರ ಒಂದು ಬ್ಯಾಟ್ರಿ ಸ್ಟೇಟಸ್ ಏನಿದೆ, ಮತ್ತು ಸ್ಪೀಡ್, ಇದೆಲ್ಲನೂ ನಿಮಗೆ ಇದರಲ್ಲಿ ಕಾಣುತ್ತೆ. ಸಿಂಪಲ್ ಕ್ಲಸ್ಟರ್, ನಿಮಗೆ ಏನು ಇದರಲ್ಲಿ ಒಂದು ರೆವಲ್ಯೂಷನರಿ ಒಂದು ಫೀಚರ್ ಏನಿಲ್ಲ. ಸೊ ಸಿಂಪಲ್ ಕ್ಲಸ್ಟರ್ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದರ ನೆಕ್ಸ್ಟ್ ನಿಮಗೆ ಇದರ ಒಂದು ಸ್ವಿಚ್ ಗೇರ್ ಬಗ್ಗೆ ಮಾತಾಡಬೇಕು ಅಂದರೆ, ಲೆಫ್ಟ್ ಸೈಡಲ್ಲಿ ನಿಮಗೆ ಇದರ ಲೈಟಿಂಗ್ ಆ್ಯಂಡ್ ರಿವರ್ಸ್ ಬಟನ್ ನೋಡೋಕ್ಕೆ ಸಿಗುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಇದರ ಒಂದು ಮೋಡ್ ಏನಿದೆ, ರಿವರ್ಸ್ ಡ್ರ್ಯಾಗ್, ಅದನ್ನು ಟಾಗಲ್ ಮಾಡೋದಕ್ಕೆ, ಅದನ್ನು ಯೂಸ್ ಮಾಡೋದಕ್ಕೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಒಂದು ರೈಡ್ ಮೋಡ್ಸ್ ಏನಿದೆ ಅದನ್ನು ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಫೈನಲಿ ನಿಮಗೆ ಒಂದು ಸ್ಟಾರ್ಟ್ ಬಟನ್ ಏನಿದೆ ಅದು ಕೂಡ ರೈಟ್ ಸೈಡ್ ಸ್ವಿಚ್ ಗೇರಲ್ಲಿ ನೋಡೋಕ್ಕೆ ಸಿಗುತ್ತೆ. ಪ್ಲಸ್ ಈ ಒಂದು ಮಿರರ್ಸ್ ಏನು ನೋಡ್ತಾ ಇದ್ದಾರೆ, ಇದರ ಡಿಸೈನ್ ಚೇಂಜ್ ಆಗುತ್ತೆ ಅಂತ ಹೇಳಿದರೆ, ಯಾಕೆಂದರೆ ಇದೊಂದು ಮಾಡಲ್ ಏನಿದೆ ಪ್ರೀ ಪ್ರೊಡಕ್ಷನ್ ಮಾಡೆಲ್, ನಿಮಗೆ ಫೈನಲ್ ಮಾಡಲಲ್ಲಿ ಮಿರರ್ ಚೇಂಜ್ ಇರುತ್ತೆ. ಮತ್ತು ಎಲ್ಲ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಒಂದು ಏನಿದೆ ಅದು ಇನ್ನೂ ಇಂಪ್ರೂವ್ಮೆಂಟ್ ಕಾಣುತ್ತೆ ಅಂತ ಬೌನ್ಸ್ ಅವರು ನಮಗೆ ಹೇಳಿದ್ದಾರೆ. ಸೊ ಇದು ಒಂದು ಫ್ರಂಟಲ್ಲಿ ನಿಮಗೆ ಕಾಣೋ ಒಂದಿಷ್ಟು ಫೀಚರ್ಸ್. ಇವಾಗ ಇದರ ಒಂದು ಇನ್ನಷ್ಟು ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ಸೀಟ್ ಓಪನ್ ಮಾಡೋದಕ್ಕೆ ನಿಮಗೆ ಸೇಮ್ ಒಂದು ಸಿಂಗಲ್ ಕೀ ಆಪರೇಷನ್ ಇದೆ. ಆ್ಯಂಟಿ ಕ್ಲಾಕ್ ವೈಸ್ ಕೀ ಟರ್ನ್ ಮಾಡ್ತು ಅಂದರೆ ನಿಮಗೆ ಸೀಟ್ ಓಪನ್ ಆಗುತ್ತೆ. ಸೀಟ್ ಓಪನ್ ಮಾಡ್ತಾ ನಿಮಗೆ ಇಲ್ಲಿ ಒಂದು ಬ್ಯಾಟ್ರಿ ಪ್ಯಾಕ್ ಕಾಣುತ್ತೆ, ಅದ್ರ ಜೊತೆಗೆ ನಿಮಗೆ ಅರೌಂಡ್ 12 liters ಆಫ್ ಸ್ಟೋರೇಜ್ ಸ್ಪೇಸ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಹಾಫ್ ಫೇಸ್ ಹೆಲ್ಮೆಟ್, ಅದು ಮೀಡಿಯಂ ಸೈಜ್ ಮಾತ್ರ ಫಿಟ್ ಆಗೋದು, ಲಾರ್ಜ್ ಹೆಲ್ಮೆಟು ಫಿಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನು ಅಂತಂದರೆ, ಅಕಸ್ಮಾತ್ ನೀವು ಇನ್ನೊಂದು ಬ್ಯಾಟ್ರಿ ಅಕಸ್ಮಾತ್ ಕ್ಯಾರಿ ಮಾಡಬೇಕು ಅಂತಿತ್ತು ಅಂದರೆ, ಮುಂದೆ ಅದನ್ನು ನೀವು ಹಾರಿಜೆಂಟಲ್ ಆಗಿಟ್ಟು ಬ್ಯಾಟ್ರಿ ಕ್ಯಾರಿ ಮಾಡ್ಬೋದು ಸ್ಪೇರ್ ಬ್ಯಾಟ್ರಿನ ಈ ಒಂದು ಸ್ಕೂಟರಲ್ಲಿ. ಅದರ ನೆಕ್ಸ್ಟ್ ನಿಮಗೆ ಇಲ್ಲೊಂದು USB ಚಾರ್ಜಿಂಗ್ ಸ್ಲಾಟ್ ಕೂಡ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ USB ಚಾರ್ಜಿಂಗ್ ಸ್ಲಾಟ್ ನಿಮಗೆ ಆ್ಯಕ್ಚುಲಿ ಒಳಗಡೆ ಕೊಟ್ಟಿದ್ದಾರೆ, ಬಟ್ ನಿಮ್ಗೆ ಇಲ್ಲಿ ಒಂದು ಸ್ಮಾಲ್ ಸ್ಪೇಸ್ ಇದೆ, ಅಲ್ಲಿಂದ ವೈರ್ ಆಚೆ ತೊಗೊಂಡು ನೀವು ಪಾಕೆಟಲ್ಲಿ ಟೀಸ್ ಫೋನ್ ಇಟ್ಕೊಂಡು ಚಾರ್ಜ್ ಮಾಡ್ಕೊಳ್ಬೋದು, ಅದಕ್ಕೆ ಯಾವುದೇ ಥರದ ತೊಂದರೆ ಆಗಲ್ಲ. ಸೊ ಇದು ಒಂದು ಫೀಚರ್ಸ್ ಬಗ್ಗೆ, ಇವಾಗ ಒಂದು ಅಂಡರ್ ಸೀಟ್ ಫೀಚರ್ಸ್ ಮತ್ತು ಅಂಡರ್ ಸೀಟ್ ಸ್ಟೋರೇಜ್ ಬಗ್ಗೆ ನಿಮಗೆ ಹೇಳ್ಕೊಟ್ಟೆ. ನೆಕ್ಸ್ಟ್ ಇನ್ನೂ ಒಂದು ಫೀಚರ್ ಬಗ್ಗೆ ಮಾತಾಡೋಣ, ಅದು ಏನು ಅಂತಂದರೆ ಇದರ ಒಂದು ಕನೆಕ್ಟೆಡ್ ಟೆಕ್ನಾಲಜಿ. ಸೊ ಈ ಕನೆಕ್ಟೆಡ್ ಟೆಕ್ನಾಲಜಿ ಯಾವಾಗ ನಿಮಗೆ ಬರುತ್ತೆ ಅಂತಂದರೆ, ಆ ಒಂದು ಬ್ಯಾಟ್ರಿ ಪ್ಯಾಕ್ ಏನು ನೋಡ್ತಾ ಇದ್ದೀರಾ ಅದು IoT ಎನೇಬಲ್ಡ್, ಅಂದರೆ ಇದರಲ್ಲಿ ನಿಮಗೆ ಜಿಯೋ ಫೆನ್ಸಿಂಗ್ ಇದೆ ಮತ್ತು GPS ಎನೇಬಲ್ಡ್ ಒಂದು ಬ್ಯಾಟ್ರಿ ಪ್ಯಾಕ್ ಇದೆ. ಸೊ ಅದರಿಂದ ನಿಮ್ಮ ಒಂದು ಬೌನ್ಸ್ ಆ್ಯಪ್ ಏನು ಬರುತ್ತೆ, ಆ ಆ್ಯಪಲ್ಲಿ ನೀವು ನಿಯರೆಸ್ಟ್ ಚಾರ್ಜಿಂಗ್ ಸ್ಟೇಷನ್ನ ಕಂಡ್ಕೊಳ್ಬೋದು ಸಬ್ಸ್ಕ್ರಿಪ್ಷನ್ ಮಾಡಲ್ಗೆ ಹೋದಾಗ, ಇಲ್ಲಾಂದರೆ ಓನರ್ಶಿಪ್ ಮಾಡಲ್ಲಿ ಕೂಡ. ಪ್ಲಸ್ ನೀವು ಜಿಯೋ ಫೆನ್ಸಿಂಗ್ನ ಅಲರ್ಟ್ ಮಾಡ್ಬೋದು. ಸೊ ಏನು ಅಂತಂದರೆ, ಈ ಒಂದು ಬೌಂಡ್ರಿಯಿಂದ ಆಚೆ ಹೋದಾಗ ನಿಮಗೆ ಈ ಸ್ಕೂಟರ್ ಬೌಂಡ್ರಿಯಿಂದ ಆಚೆ ಹೋಗಿದೆ ಅಂತ ಅಲರ್ಟ್ ನಿಮ್ಮ ಫೋನ್ಗೆ ಬರುತ್ತೆ. ಸೊ ಇದು ಒಂದು ಕರೆಂಟೆಡ್ ಟೆಕ್ನಾಲಜಿಯಿಂದ ವಾಯ್ಸ್ ಕೂಡ ನಿಮಗೆ ಒಂದು ವೆಲ್ ರೌಂಡೆಡ್ ಫೀಚರ್ಸ್ನ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಎಲ್ಲ ಒಂದು ಸ್ಕೂಟರ್ನ ಫೀಚರ್ಸ್ ಆ್ಯಂಡ್ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಡಿಸೈನ್ ಆ್ಯಂಡ್ ಫೀಚರ್ಸ್ ಬಗ್ಗೆ ನಿಮಗೆ ತಿಳ್ಸ್ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಇದರ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೋಗೋಣ, ಸ್ಟಾರ್ಟಿಂಗ್ ವಿತ್ ದ ಎಲೆಕ್ಟ್ರಿಕ್ ಮೋಟರ್. ಎಲೆಕ್ಟ್ರಿಕ್ ಮೋಟರ್ನ ನಾಮಿನಲ್ ಪವರ್ ಔಟ್ಪುಟ್ ಏನು ಅಂತಂದರೆ 1.5 kW. ಇದರ ಪೀಕ್ ಪವರ್ ಔಟ್ಪುಟ್ 2.2 kW ಔಟ್ಪುಟ್ ಬರುತ್ತೆ. ಪ್ಲಸ್ ನಿಮಗೆ ಅದರ ಪ್ಲೇಸ್ಮೆಂಟ್ ಏನಿದೆ, ರೇರ್ ವೀಲ್ ಹಬ್ಬಲ್ ಏನಿದೆ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಬ್ರಷ್ಲೆಸ್ DC ಮೋಟರ್ ಏನು ನೀವು ನಾರ್ಮಲಿ ನೋಡಿರ್ತೀರ ಅದೇ ಒಂದು ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇನ್ನು ಇದ್ರ ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಮಾತಾಡಬೇಕು ಅಂದರೆ, ನಿಮಗೆ 2 kW ಲಿಥಿಯಂ ಅಯಾನ್ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ನಾನು ಆಗಲೇ
ಸ್ವ್ಯಾಪಬಲ್ ಬ್ಯಾಟ್ರಿ ಆ್ಯಂಡ್ ಪೋರ್ಟಬಲ್ ಬ್ಯಾಟ್ರಿ. ನೀವು ಬೇಕು ಅಂತಂದರೆ ಬ್ಯಾಟ್ರಿನ ತೊಗೊಂಡೋಗಿ ನಿಮ್ಮ ಮನೆಯಲ್ಲಿ ಚಾರ್ಜ್ ಮಾಡ್ಕೊಳ್ಬೋದು, ಸ್ಕೂಟರಿಂದ ತುಂಬ ಈಸಿಯಾಗಿ ಡಿಸ್ಕನೆಕ್ಟ್ ಮಾಡ್ಬೋದು. ಬಟ್ 12 kg ಬ್ಯಾಟ್ರಿ ಇರೋದ್ರಿಂದ ಸ್ವಲ್ಪ ಎತ್ತಕ್ಕೆ ಕಷ್ಟ ಆಗ್ಬೋದು. ಬಿ ಕೇರ್ಫುಲ್ ವಿತ್ ದ್ಯಾಟ್. ಸೊ ಇವಾಗ ಇದರ ಒಂದು ರೇಂಜ್ ಬಗ್ಗೆ ಮಾತಾಡಬೇಕು ಅಂದರೆ ಮ್ಯಾಕ್ಸಿಮಮ್ ರೈಡಿಂಗ್ ರೇಂಜ್ ಏನು ಬೌನ್ಸ್ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂತಂದರೆ 85 kilometers ಅಂಡರ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸೈಕಲ್ ಅಂತಂದ್ಬಿಟ್ಟು, ಅಂದರೆ ಸ್ಟ್ಯಾಂಡರ್ಡ್ ಕಂಡೀಷನ್ಸಲ್ಲಿ. ಬಟ್ ಟ್ರೂ ರೇಂಜ್ ಏನು ಬೌನ್ಸ್ ಅವರು ತಿರ್ಗಾ ಅದನ್ನು ಕ್ಲೇಮ್ ಮಾಡ್ತಾ ಇರೋದು ಅಂತಂದರೆ, ಈಕೋ ಮಾಡಲ್ಲಿ ನಿಮಗೆ ಅರೌಂಡ್ 65 kilometers ಪರ್ ಚಾರ್ಜ್ ಕೊಡುತ್ತೆ, ಸ್ಪೋರ್ಟ್ ಮಾಡಲ್ಲಿ ಅರೌಂಡ್ 50-55 kilometers ಪರ್ ಚಾರ್ಜ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದು ಒಂದು ರೇಂಜ್ನ ಡೀಟೇಲ್ಸ್. ಇನ್ನು ಇದರ ರನ್ನಿಂಗ್ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಅರೌಂಡ್ ನಿಮಗೆ 2-3 units ಬೇಕಾಗುತ್ತೆ ಫುಲ್ ಚಾರ್ಜ್ಗೆ ಅಂತ ಹೇಳಿದ್ದಾರೆ. ಸೊ ಅರೌಂಡ್ 30 rupees ನಿಮಗೆ ಚಾರ್ಜ್ ಆಗ್ಬೋದು, ಯಾಕೆಂದರೆ ಬೆಂಗಳೂರಲ್ಲಿ ನಿಮಗೆ 1 unit ಆಫ್ ಕರೆಂಟ್ನ ರೇಟ್ ಅರೌಂಡ್ 10 rupees ಇದೆ. ಸೊ ಅದರಿಂದ ನಿಮಗೆ ಅರೌಂಡ್ 30 rupees ಹಂಗೆ ಇದರಲ್ಲಿ ನಿಮಗೆ ಕಾಸ್ಟ್ ಆಗುತ್ತೆ ಒಂದು ಫುಲ್ ಚಾರ್ಜ್ನ ಚಾರ್ಜ್ ಮಾಡೋದು, ಒಂದು ಫುಲ್ ಬ್ಯಾಟ್ರಿ ಚಾರ್ಜ್ನ ಮಾಡೋದಕ್ಕೆ. ಸೊ ಇನ್ನು ನೆಕ್ಸ್ಟ್ ಇದರ ಒಂದು ಚಾರ್ಜಿಂಗ್ ಟೈಮ್ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಸಬ್ಸ್ಕ್ರಿಪ್ಷನ್ ಮಾಡೆಲ್ನ ತೊಗೊಂತು ಅಂತಂದರೆ ಚಾರ್ಜಿಂಗ್ ಟೈಮ್ ಯಾವುದೇ ಇರಲ್ಲ, ಬರೀ ಸ್ವಾಪ್ ಮಾಡೋದು ಅಷ್ಟೇ. ಬಟ್ ನೀವು ಫುಲ್ ಕಂಪ್ಲೀಟ್ ಓನರ್ಶಿಪ್ ತೊಗೊಂತು ಅಂತಂದರೆ ಅದರಲ್ಲಿ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಚಾರ್ಜರ್ನ ಕೊಡ್ತಾರೆ. ಆ ಚಾರ್ಜರ್ನ ಯೂಸ್ ಮಾಡ್ತು ಅಂತಂದರೆ ಅರೌಂಡ್ 4 hours ತೊಗೊಳತ್ತೆ 0-100 ನಿಮಗೆ ರೀಚ್ ಆಗೋದಕ್ಕೆ. ಬಟ್ ಇವರು ಒಂದು ಫಾಸ್ಟ್ ಚಾರ್ಜಿಂಗ್ ಆ್ಯಸ್ ಅ ಆಕ್ಸೆಸರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ಆ ಒಂದು ಫಾಸ್ಟ್ ಚಾರ್ಜಿಂಗಲ್ಲಿ ಅರೌಂಡ್ 2 hours ನಿಮಗೆ ತೊಗೊಳತ್ತೆ ಫಾರ್ ಫುಲ್ ಚಾರ್ಜ್. ಸೊ ಇದು ಒಂದು ಚಾರ್ಜಿಂಗ್ ಡೀಟೇಲ್ಸ್. ಸೊ ಈ ಒಂದು ಸ್ಕೂಟರ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಿಮಗೆ ಒಂದು ಯೋಚನೆ ಬಂದೇ ಇರುತ್ತೆ. ಅದು ಈ ಸ್ಕೂಟರ್ನ ಓಡಿಸ್ತಾ ನಿಮಗೆ ಹೇಳ್ತೀನಿ. ಇದರ ಆಕ್ಸಲರೇಷನ್ ಟೈಮ್ ಮತ್ತು ಟಾಪ್ ಸ್ಪೀಡ್ ಎಲ್ಲ ಫಿಗರ್ಸ್ ನಿಮಗೆ ಇದರಲ್ಲಿ ಕೊಡ್ತೀನಿ. ಇವಾಗ ನೆಕ್ಸ್ಟ್ ಇದರ ಇನ್ನೂ ಒಂದು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಕಂಟಿನ್ಯೂ ಮಾಡ್ತಾ, ನಿಮಗೆ ಇದರಲ್ಲಿ 3 ride mode ಇದೆ. ಆ ಒಂದು 3 ride mode ಯಾವ ಥರ ಅಂತಂದ್ಬಿಟ್ಟು ಕೂಡ ನಿಮಗೆ ಗಾಡಿ ಓಡಿಸ್ತಾ ಹೇಳ್ತೀನಿ. ನೆಕ್ಸ್ಟ್ ಇದರ ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ ಬಗ್ಗೆ ಹೋಗೋಣ. ಮುಂದೆ ನಿಮಗೆ ಒಂದು ಟೆಲಿಸ್ಕೋಪಿಕ್ ಯೂನಿಟ್ ಸಸ್ಪೆನ್ಷನ್ ನೋಡೋಕ್ಕೆ ಸಿಗುತ್ತೆ, ಹಿಂದೆ ನಿಮಗೆ ಟ್ವಿನ್ ಶಾಕ್ ಅಬ್ಸಾರ್ಬರ್ಸ್ ನೋಡೋಕ್ಕೆ ಸಿಗುತ್ತೆ, ಆ್ಯಂಡ್ 2 ನಿಮಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಇಲ್ಲಿ ಮುಂದೆ 230 mm ಡಿಸ್ಕ್ ಬ್ರೇಕ್ ಆಯಿತು ಅಂದರೆ ಹಿಂದೆ ನಿಮಗೆ 203 mm ಡಿಸ್ಕ್ ಬ್ರೇಕ್ ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ನಿಮಗೆ ಕಂಬೈನ್ ಬ್ರೇಕಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ನಿಮಗೆ ಒಂದು ಸೇಫ್ಟಿ ಫೀಚರ್ಗೆ ಡೆಫಿನೆಟ್ಲಿ ಆ್ಯಡ್ ಆಗುತ್ತೆ. ಸೊ ಇದು ನಿಮಗೆ ಈ ಸ್ಕೂಟರ್ನ ಒಂದಿಷ್ಟು ಫೀಚರ್ಸ್, ಸ್ಪೆಸಿಫಿಕೇಶನ್ಸ್, ರೇಂಜ್, ಚಾರ್ಜಿಂಗ್ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಈ ಸ್ಕೂಟರ್ನ ಓಡಿಸೋಕ್ಕೆ ಶುರು ಮಾಡೋಣ. ಈ ಸ್ಕೂಟರ್ನ ಓಡಿಸಿ ನಿಮಗೆ ಯಾವ ಥರ ಒಂದು ಫೀಲ್ ಇದೆ ನಿಮಗೆ ಅಂತ ಇವಾಗ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಇವಾಗ ಈ ಒಂದು ಸ್ಕೂಟರ್ನ ಓಡಿಸೋದಕ್ಕೆ ಹೇಗಿದೆ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ವಿತ್ ಒಂದು ರೈಡರ್ ಹೇಗೆ ಕೊಡ್ತಾರೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ನಾನಾಗಲೇ ಹೇಳಿದಂಗೆ ಫ್ಲೋರ್ ಬೋರ್ಡ್ ಸ್ವಲ್ಪ ಅಪ್ ಇರೋದ್ರಿಂದ ಕಾರ್ನರ್ಸಲ್ಲಿ ನೀವು ಸ್ವಲ್ಪ ಮೈಂಡ್ ಮಾಡಬೇಕಾಗುತ್ತೆ, ಯಾಕೆಂದರೆ ಟಾಲರ್ ರೈಡರ್ಸ್ಗೆ ಡೆಫಿನೆಟ್ಲಿ ನೀಟ್ ಟಚ್ ಆಗುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ನೀವು ನೋಡಿಕೊಂಡು ಟರ್ನ್ ಮಾಡಬೇಕಾಗುತ್ತೆ, ಎಸ್ಪೆಷಲಿ ಇನ್ ಕಾರ್ನರ್ಸಲ್ಲಿ. ಅದು ಬಿಡ್ತು ಅಂತಂದರೆ ಇದರ ಒಂದು ಎರ್ಗೋನಾಮಿಕ್ಸ್, ಓವರಾಲ್ ಎರ್ಗೋನಾಮಿಕ್ಸ್ ಏನಿದೆ ಅದು ತುಂಬ ಚೆನ್ನಾಗಿದೆ. ನಿಮಗೆ ಸಿಟಿಗೆ ಯಾವ ಥರ ಒಂದು ಕಮ್ಯೂಟ್ ಮಾಡೋದಕ್ಕೆ ಬೇಕಾಗುತ್ತೆ ಅದು ಡೆಫಿನೆಟ್ಲಿ ನಿಮಗೆ ನೋಡೋಕ್ಕೆ ಇದರಲ್ಲಿ ಕಂಫರ್ಟೇಬಲ್ ಆಗಿದೆ. ಸೀಟ್ ಕೂಡ ಒಳ್ಳೆ ವೆಲ್ ಕುಷನ್ಡ್ ಆಗಿದೆ. ಸೊ ಎಸ್, ಓವರಾಲ್ ಅರ್ಬನ್ ಕಮ್ಯೂಟಿಂಗ್ಗೆ ಡೆಫಿನೆಟ್ಲಿ ಸೂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇದರ ಒಂದು ಪಾರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಎಲೆಕ್ಟ್ರಿಕ್ ಸ್ಕೂಟರ್ಸ್ಗಳಲ್ಲಿ ಆಬ್ವಿಯಸ್ಲಿ ಇನ್ಸ್ಟೆಂಟ್ ಟಾಕ್ ಇರುತ್ತೆ. ಸೊ ನಿಮಗೆ ಪವರ್ ಮೋಡಲ್ಲಿ ಎಸ್ಪೆಷಲಿ ಒಂದು ಒಳ್ಳೆ ಟಾಕ್ ನೋಡೋಕ್ಕೆ ಸಿಗುತ್ತೆ. ನಾನು ಆಗಲೇ ಹೇಳಿದಂಗೆ ಇದರಲ್ಲಿ 3 mode ಇದೆ, ಪವರ್, ಈಕೋ ಆ್ಯಂಡ್ ಡ್ರ್ಯಾಗ್. ಸೊ ಪವರ್ ಈಕೋ ಮಾತ್ರ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ಈಕೋ ಅಂತಂದರೆ ಆಬ್ವಿಯಸ್ಲಿ ನೇಮ್ ಏನು ಹೇಳುತ್ತೆ, ಅದರಲ್ಲಿ ನಿಮಗೆ ಒಂದು ಸ್ವಲ್ಪ ಪವರ್ ಡಿಲೇ ಆಗಿ ಬರುತ್ತೆ. ಪ್ಲಸ್ ನಿಮಗೆ ಟಾಪ್ ಸ್ಪೀಡ್ ಏನಿದೆ ಅದು 45 kilometers ಸ್ಟಾಪ್ ಆಗುತ್ತೆ. ಸೊ ಅಲ್ಲಿ ಲಿಮಿಟ್ ಆಗಿದೆ. ನಿಮಗೆ ಪವರ್ ಮೋಡಲ್ಲಿ ಆ ಒಂದು ಟಾಪ್ ಸ್ಪೀಡ್ ಏನಿದೆ ಅದು 65 kilometers ಟ್ರಾವೆಲ್ ಮಾಡುತ್ತೆ. ಸೊ ಅದು ಮ್ಯಾಕ್ಸಿಮಮ್ ಟಾಪ್ ಸ್ಪೀಡ್ ಈ ಸ್ಕೂಟ್ ಅದು. ಪ್ಲಸ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ಆಕ್ಸಲರೇಷನಲ್ಲಿ 0-40 ನಿಮಗೆ ಅರೌಂಡ್ 8 seconds ಅಚೀವ್ ಮಾಡುತ್ತೆ. ಸೊ ಇದು ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದ್ದೀನಿ. ಇನ್ನು ಆಕ್ಸಲರೇಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಆಬ್ವಿಯಸ್ಲಿ ನಿಮಗೆ ಪವರ್ ಮೋಡಲ್ಲಿ ತುಂಬ ಚೆನ್ನಾಗಿ ಆಕ್ಸಲರೇಷನ್ ನೋಡೋಕ್ಕೆ ಸಿಗುತ್ತೆ. ಇನ್ಸ್ಟೆಂಟೈನಿಯಸ್ ಆಕ್ಸಲರೇಷನ್ ಸ್ವಲ್ಪ ಲ್ಯಾಗ್ ಇದೆ, ಯಾಕಂದರೆ ಇದೊಂದು ಪ್ರೀ ಪ್ರೊಡಕ್ಷನ್ ಸ್ಕೂಟರ್. ಬಟ್ ಬೌನ್ಸ್ ಅವರು ಹೇಳಿದ್ರು ಡೆಫಿನೆಟ್ಲಿ ನಿಮಗೆ ಒಂದು ಫುಲ್ ಪ್ರೊಡಕ್ಷನ್ ಮಾಡಲ್ ಏನು ಬರುತ್ತೆ ಅಂದರೆ ಕಸ್ಟಮರ್ ಮಾಡಲ್ಸ್, ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಮೂತ್ ಥ್ರಾಟಲ್ ರೆಸ್ಪಾನ್ಸ್ ಇರುತ್ತೆ, ಆ್ಯಂಡ್ ನಿಮಗೆ ಒಂದು ಇಮಿಡಿಯೇಟ್ ಥ್ರಾಟಲ್ ರೆಸ್ಪಾನ್ಸ್ ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ಅಂತ. ಪ್ಲಸ್ ಒಂದು ಈಕೋ ಮಾಡಲ್ಲಿ ಅಗೇನ್ ಒಂದು ಈಕೋ ಡ್ರೈವಿಂಗ್ ಕೊಡೋದಕ್ಕೆ ನಿಮಗೆ ಥ್ರಾಟಲ್ ರೆಸ್ಪಾನ್ಸ್ ಸ್ವಲ್ಪ ಡಿಲೇ ಇರುತ್ತೆ. ಸೊ ದಟ್ ಇದರ ಒಂದು ರೇಂಜ್ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಇದು ಎಲ್ಲ ಒಂದು ಪರ್ಫಾರ್ಮೆನ್ಸ್ ವೈಸ್ ಮತ್ತು ಆಕ್ಸಲರೇಷನ್ ವೈಸ್ ನಿಮಗೆ ಹೇಳ್ಕೊಟ್ಟೆ. ಇವಾಗ ನೆಕ್ಸ್ಟ್ ಇದರ ಒಂದು ಸಸ್ಪೆನ್ಷನ್ ಬಗ್ಗೆ ಹೇಳಬೇಕು ಅಂತಂದರೆ, ಸಸ್ಪೆನ್ಷನ್ ಒಂದು ಸ್ವಲ್ಪ ಸ್ಟಿಫ್ಲಿ ಸ್ಟ್ರಾಂಗ್ ಆಗಿದೆ. ಸೊ ನಿಮಗೆ ಇದರ ಒಂದು ಕಾರ್ನರಿಂಗಲ್ಲಿ ಯಾವುದೇ ಥರದ ತೊಂದರೆ ಆಗಲ್ಲ, ಆ್ಯಂಡ್ ಪಾಟೋನ್ಸನ್ನು ತುಂಬ ಈಸಿಯಾಗಿ ಸೋಕಪ್ ಮಾಡುತ್ತೆ, ಒಂದು ಯಾವುದೇ ಥರದ ಇಂಬ್ಯಾಲೆನ್ಸ್ ಆಗಲ್ಲ. ಬಟ್ ಏನು ಅಂತಂದರೆ ಟಾಪ್ ಸ್ಪೀಡ್ಸಲ್ಲಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಹೋಗ್ತಿದ್ದಂಗೆ ನೀವು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ, ಯಾಕೆಂದರೆ ಸ್ಕೂಟರ್ ಲೈಟ್ ಇರೋದ್ರಿಂದ ನಿಮಗೆ ಅದೊಂದು ಸ್ವಲ್ಪ ಫೀಲ್ ಆಗ್ಬೋದು. ಬಟ್ ಇನ್ ಸಿಟೀಸ್ ಇದೊಂದು ಲೈಟ್ ವೈಟೆಡ್ ಸ್ಕೂಟರ್ ಮತ್ತು ಒಂದು ಸ್ಲೈಟ್ಲಿ ಸ್ಟಿಫರ್ ಸಸ್ಪೆನ್ಷನ್
ಸಸ್ಪೆನ್ಷನ್ ಇರೋದ್ರಿಂದ ಒಂದು ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ತುಂಬಾ ಈಸಿಯಾಗಿ ಮೆನುವರ್ ಮಾಡಬಹುದು. ಅದ್ರ ಜೊತೆಗೆ ನೆಕ್ಸ್ಟ್ ಏನು ಅಂತಂದ್ರೆ ಇದರ ಒಂದು ಬ್ರೇಕಿಂಗ್ ಬಗ್ಗೆ ಮಾತಾಡೋಣ. ಸೊ ಬ್ರೇಕಿಂಗ್ ಬಗ್ಗೆ ಮಾತಾಡ್ತಾ ನಿಮ್ಗೆ ತುಂಬಾ ಒಳ್ಳೆ ಬ್ರೇಕಿಂಗ್ ಕೊಟ್ಟಿದ್ದಾರೆ, ವೆರಿ ಗುಡ್ ಬ್ರೇಕಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಎಸ್ಪೆಷಲಿ ರೇರ್ ಬ್ರೇಕ್ ಏನಿದೆ ಅದು ತುಂಬಾ ಶಾರ್ಪ್ ಆಗಿದೆ, ಅಂಡ್ ನಿಮ್ಗೆ ಬ್ರೇಕ್ ಮಾಡ್ತಿರ್ಬೇಕಂತಂದಾಗ ಮೋಟರ್ ಕಟ್ ಆಫ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಇದೊಂದು ಫೀಚರ್ ಯಾವಾಗಲೂ ಕೊಡ್ತಾರೆ, ಸೊ ಅನ್ನೆಸರಿ ಆಕ್ಸಲರೇಷನ್ ಬರದೇ ಇರಲಿ ಅಂತ ಅಂದ್ಬಿಟ್ಟು. ಸೊ ಅವಾಗ ಒಂದು ಇದರ ಸ್ಕೂಟರ್ ನ ಓಡಿಸೋದಕ್ಕೆ ನೀವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಬ್ರೇಕ್ ಮಾಡಿದಾಗ ನೀವು ಆಕ್ಸಿಲೇಟರ್ ಕೊಡಕ್ಕೋಯ್ತು ಅಂತಂದ್ರೆ ಆಕ್ಸಿಲೇಟರ್ ಇನ್ಪುಟ್ ತಗೊಳ್ಳಲ್ಲ. ಸೊ ಬಿ ಕೇರ್ಫುಲ್ ವಿತ್ ದಟ್. ಸೊ ಇನ್ನು ನೆಕ್ಸ್ಟ್ ಇದರ ಒಂದು ಕನ್ವೀನಿಯಂಟ್ ಫೀಚರ್ಗೆ ನಿಮ್ಗೆ ಏನ್ ಮಾಡಿದಾರೆ, ಇವರೊಂದು ಡ್ರ್ಯಾಗ್ ಮೋಡ್ ಕೊಟ್ಟಿದ್ದಾರೆ. ಸೊ ಡ್ರ್ಯಾಗ್ ಮೋಡ್ ಅಲ್ಲಿ ನೀವು ಆಫ್ ಮಾಡ್ತು ಅಂತಂದ್ರೆ ಈ ಒಂದು ರೆಡ್ ಕಲರ್ ಟಾಗಲ್ ಸ್ವಿಚ್ ಏನಿದೆ ಅದನ್ನ ನೀವು ರಿವರ್ಸ್ ಇಲ್ಲ ಡ್ರ್ಯಾಗ್ ಮೋಡ್ಗೆ ಟಾಗಲ್ ಮಾಡಿರ್ಬೇಕು. ಮಾಡ್ಬಿಟ್ಟು ಡ್ರ್ಯಾಗ್ ಮೋಡ್ ಚೂಸ್ ಮಾಡಿದಾಗ ನೀವು ಅಕಸ್ಮಾತ್ ಪಂಚರ್ ಸಿಚುವೇಶನ್ಸ್ ಇಲ್ಲ ಅಂತಂದ್ರೆ ಸ್ಕೂಟರ್ನ ಅಡ್ಜಸ್ಟ್ ತಲ್ಕೊಂಡು ಹೋಗ್ಬೇಕು ಅಂತಿದ್ದಾಗ ಆ ಒಂದು 3 km/h ಅಲ್ಲಿ ಆಟೋಮೆಟಿಕ್ ಸ್ಪೀಡ್ ಅಲ್ಲಿ ನಿಮ್ಗೆ ಸ್ಕೂಟರ್ ತಲ್ಕೊಂಡು ಹೋಗ್ತಾ ಇರುತ್ತೆ, ಯಾವುದೇ ತರದ ತೊಂದರೆ ಆಗಲ್ಲ. ಸೊ ಇನ್ ಟರ್ಮ್ಸ್ ಆಫ್ ಪಂಚರ್ ಆಗಿದಾಗ ಈಸಿಯಾಗಿ ಪುಷ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಒಂದು ಡ್ರ್ಯಾಗ್ ಮೋಡ್. ನೆಕ್ಸ್ಟ್ ಇದರ ರಿವರ್ಸ್ ಮೋಡ್. ಸೊ ಎಸ್, ನಿಮ್ಗೆ ರಿವರ್ಸ್ ಮೋಡ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಪಾರ್ಕ್ ಮಾಡ್ತಿರ್ಬೇಕಾದ್ರೆ ನೀವು ಡೆಫಿನೆಟ್ಲಿ ಅದೊಂದು ಆಪ್ಷನ್ ನ ಯೂಸ್ ಮಾಡಬಹುದು. ಈ ಲೆಫ್ಟ್ ಸೈಡ್ ಸ್ವಿಚ್ ಗೇರ್ ನಿಮ್ಗೆ ಒಂದು ಬಟನ್ ಕೊಟ್ಟಿದ್ದಾರೆ, ಅಗೇನ್ ಆ ಒಂದು ರೆಡ್ ಕಲರ್ ಟಾಗಲ್ ಸ್ವಿಚ್ ನ ಯೂಸ್ ಮಾಡಿ ರಿವರ್ಸ್, ಈ ಒಂದು ರಿವರ್ಸ್ ಮೋಡ್ ಬಟನ್ ನ ಇಟ್ಕೊಂಡು ಥ್ರೋಟಲ್ ಮಾಡಿದಾಗ ನಿಮ್ಗೆ ರಿವರ್ಸ್ ಹೋಗುತ್ತೆ. ಸೊ ಇದು ಒಂದು ರಿವರ್ಸ್ ಮೋಡ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನ ನೆಕ್ಸ್ಟ್ ಇದರಲ್ಲಿ ಒಂದು ಫೀಚರ್ ಅನ್ನು ಅಂತಂದ್ರೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಎಸ್, ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಅವೈಲೇಬಲ್ ಇದೆ. ಸೊ ಸಪೋಸ್ ನೀವು ಒಂದು 20 km/h ಇಲ್ಲ 30 km/h ಅಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಂತಂದ್ರೆ ಈ ಒಂದು ರಿವರ್ಸ್ ಬಟನ್ ನೀವು ಪ್ರೆಸ್ ಮಾಡಿ 2 seconds ಇಟ್ಕೊಂಡಾಗ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟೆಡ್ ಅಂತ ನಿಮ್ಗೆ ಇನ್ಸ್ಟ್ರೂಮೆಂಟ್ ಕಂಟ್ರೋಲ್ ಅಲ್ಲಿ ತೋರಿಸುತ್ತೆ. ಅವಾಗ ನೀವು ಯಾವುದೇ ಒಂದು ಥ್ರೋಟಲ್ ಇನ್ಪುಟ್ ಇಲ್ದೇನೆ ಆ ಒಂದು ಸ್ಪೀಡ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಟು ಕ್ಯಾನ್ಸಲ್ ದಾಟ್ ಕ್ರೂಸ್ ಕಂಟ್ರೋಲ್ ನೀವು ಥ್ರೋಟಲ್ ಮಾಡಬಹುದು, ಇಲ್ಲಾಂತಂದ್ರೆ ಬ್ರೇಕ್ನ ಅಪ್ಲೈ ಮಾಡ್ತು ಅಂತಂದ್ರೆ ಆ ಕ್ರೂಸ್ ಕಂಟ್ರೋಲ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದು ನಿಮ್ಗೆ ಈ ಒಂದು ಸ್ಕೂಟರ್ ಬಗ್ಗೆ ಒಂದು ಶಾರ್ಟ್ ರೈಡ್ ನಾವು ಏನ್ ಮಾಡಿದ್ವಿ ಅದ್ರ ಬಗ್ಗೆ ನಿಮ್ಗೆ ಒಂದು ಸ್ಕೂಟರ್ ಯಾವ ತರ ಇದೆ ಓಡಿಸೋದಕ್ಕೆ ಅಂತ ಹೇಳ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಇದರ ಫೈನಲ್ ಆಗಿ ಒಂದು ವಾರಂಟಿ ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಸೊ ಸ್ಕೂಟರ್ ಜೊತೆ ನಿಮ್ಗೆ 3 years or 40,000 km ವಾರಂಟಿ ಬರುತ್ತೆ. ಬ್ಯಾಟ್ರಿ ಪ್ಯಾಕ್ ಗೆ ನಿಮ್ಗೆ 3 years or 45,000 km ಒಂದು ವಾರಂಟಿ ಏನಿದೆ ಅದು ನೋಡಕ್ಕೆ ಸಿಗುತ್ತೆ. ಸೊ ನಿಮ್ಗೆ ಒಂದು ಓವರ್ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಸಿಟಿ ಕಮ್ಯೂಟಿಂಗ್ಗೆ ಯಾವ ತರ ಒಂದು ಸ್ಕೂಟರ್ ಬೇಕು ಆ ತರ ಕೊಟ್ಟಿದ್ದಾರೆ. ಬಟ್ ಎಸ್ಪೆಷಲಿ ನಾನು ಆಗ್ಲೇ ಹೇಳಿದಂಗೆ ಟಾಲ್ ರೈಡರ್ಸ್ ಗೆ ಸ್ವಲ್ಪ ಹ್ಯಾಂಡಲ್ ಬಾರ್ ನಿಮ್ಗೆ ಟಚ್ ಆಗ್ಬೋದು, ನಿಮಗೆ ಆ ಟೈಮಲ್ಲಿ ನೀವು ಒಂದು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಎಸ್ಪೆಷಲಿ ಡ್ಯೂರಿಂಗ್ ದ ಕಾರ್ನರ್ಸ್. ಸೊ ಈಗ ನೀವು ನೋಡಿದ್ರಿ ಬೌನ್ಸ್ ಇನ್ಫಿನಿಟಿ E1 ಎಲೆಕ್ಟ್ರಿಕ್ ಸ್ಕೂಟರ್ ನ ರಿವ್ಯೂ. ನಮ್ಮ ಪ್ರಕಾರ ಇದು ಒಂದು ಅರ್ಬನ್ ಸ್ಕೂಟರ್ ಅಂತ ಏನು ಕಂಪ್ನಿಯವರು ಕರೀತಾ ಇದ್ದಾರೆ ಆ ಒಂದು ಟ್ಯಾಗ್ ಲೈನ್ಗೆ ಡೆಫಿನೆಟ್ಲಿ ವರ್ದಿ ಆಗಿದೆ. ಯಾಕೆಂದ್ರೆ ಇದರ ಒಂದು ಸ್ವಾಪಿಂಗ್ ಟೆಕ್ನಾಲಜಿ ಒಂದೇನೆ, ನಿಮಗೆ ಬಹಳಷ್ಟು ಪ್ರಾಕ್ಟಿಕ್ಯಾಲಿಟಿ ಮತ್ತೆ ಡೈಲಿ ಯೂಸೇಜ್ ಏನಿದೆ ಅದಕ್ಕೆ ಆ್ಯಡ್ ಆಗುತ್ತೆ. ನಿಮಗೆ ಈ ಒಂದು ರಿವ್ಯೂ ನೋಡಾದ್ಮೇಲೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಅಂಡ್ ರೈಡ್ ಸೇಫ್.